ಓಕೆ ಮತ್ತೆ ನಮ್ಮ ಜೊತೆಗೆ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಸರ್ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ನಮಸ್ತೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರದೀಪ್ ಈಶ್ವರ್ ಅವರೇ ಕೇಳಿಸ್ತಾ ಇದೆ ಏನ್ ಫುಲ್ ಒಂದೇ ದಿನಕ್ಕೆ ಬಿಗ್ ಬಾಸ್ ವಿಚಾರದಲ್ಲಿ ಇಡೀ ರಾಜ್ಯಾದ್ಯಂತ ತುಂಬಾ ಚರ್ಚೆಗೆ ಬಂದ್ಬಿಟ್ಟಿದ್ದೀರಾ ಅದು ಜನರ ಪ್ರೀತಿ ಸರ್ ಅದು ಜನರ ಪ್ರೀತಿ ಅವ ಈಗ ಹೋಗ್ ಬಂದ ಮೇಲೆ ಹಲವು ಟೀಕೆಗಳು ಬಂದ ಮೇಲೆ ಅವಶ್ಯಕತೆ ಇತ್ತ ಇರ್ಲಾರ್ದು ಇರುವೆ ಬಿಟ್ಕೊಂಡೆ ಅಂತ ಏನಾದ್ರೂ ಅನ್ಸುತ್ತಾ ಮಾನ್ಯ ಶಾಸಕರೇ ಹಂಗೇನಿಲ್ಲ ಸರ್ ಈಗ ನೀವೊಂದು ಚಾನಲ್ ಅವರು ಒಂದು ಇಂಟರ್ವ್ಯೂ ಕರೀತೀರ ನಾನು ಬರ್ತೀನಿ ಅದೇ ಥರ ಬಿಗ್ ಬಾಸ್ ಅವರು ಒಂದು ಟೂ ತ್ರೀ ಅವರ್ಸ್ ಬಂದು ಮೋಟಿವೇಟ್ ಮಾಡಿ ಸರ್ ಅಂದರು ಮತ್ತು ಅದೊಂದು ಲಾರ್ಜರ್ ಪ್ಲ್ಯಾಟ್ಫಾರ್ಮ್ ಸರ್ ನಾನು ಕರ್ನಾಟಕದ ಯಂಗ್ಸ್ಟರ್ಸ್ಗೆ ಅಪ್ಪ ಅಮ್ಮನ ಬಗ್ಗೆ ಹೇಳಬೇಕಾಗಿತ್ತು ಬಿಕಾಸ್ ನಾನು ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡಂಥ ಹುಡುಗ ಸೊ ಅಪ್ಪ ಅಮ್ಮನ ನಾವು ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕು ಲೈಫಲ್ಲಿ ಎಲ್ಲದಕ್ಕಿಂತ ಅಪ್ಪ ಅಮ್ಮ ಮುಖ್ಯ ಇದನ್ನು ನಾನು ಲಾರ್ಜರ್ ಪ್ಲ್ಯಾಟ್ಫಾರ್ಮಲ್ಲಿ ಹೇಳಬೇಕಾಗಿತ್ತು ಅದಕ್ಕೊಂದು ಸೊ ಬಿಗ್ ಬಾಸ್ ಅವರು ಕರೆದ್ರು ನಾನು ಅದು ಸೂಕ್ತ ಅನಿಸಿದೆ ಮತ್ತು ನಾನು ಹೋಗಿದ್ದು ಒಂದು ಎಂಟು ಕಾಲ್ ಎಂಟೂವರೆಗೆ ಹನ್ನೊಂದು ಕಾಲ್ ಹನ್ನೊಂದುವರೆಗೆಲ್ಲ ಆಚೆ ಬಂದೆ ಸಂಜೆ ಆವತ್ತು ನಾನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲಸ ಬಂದೆ ಅದೊಂದು ಪ್ಲಾಟ್ಫಾರ್ಮ್ ಈಗ ನೀವು ಟಿ ವಿ ಚಾನಲ್ಗೆ ಹೇಗೆ ಇಂಟ್ರವ್ಯೂ ಕರೀತಿರೋ ಹೇಗೆ ನೀವೀಗ ಲೈವ್ ತೊಗೊತಿದ್ರು ಅದೇ ಥರ ಅಲ್ಲಿರೋ ನನ್ನ ಕೆಲ ಸ್ನೇಹಿತರು ಸರ್ ಒಂದು ಟೂ ತ್ರೀ ಆರ್ಸ್ ನೀವು ಬಂದು ಹೋಗಿ ಮೋಟಿವೇಟ್ ಮಾಡಿ ನಿಮ್ಮ ಮೋಟಿವೇಶನ್ ಚೆನ್ನಾಗಿರುತ್ತೆ ಅಂತಂದರು ಸೊ ನಾನು ಆ್ಯಸ್ ಯೂಶುವಲ್ ಓದೆ ಮೋಟಿವೇಟ್ ಮಾಡಿದೆ ಅಪ್ಪ ಅಮ್ಮನ ವ್ಯಾಲ್ಯೂ ಬಗ್ಗೆ ಮೋಸ್ಟ್ಲಿ ಇವತ್ತು ಟೆಲಿಕಾಸ್ಟ್ ಆಗುತ್ತೆ ಹೇಳಿರೋದು ಸೊ ನನಗೆ ಲಾರ್ಜರ್ ಪರ್ಸ್ಪೆಕ್ಟಲ್ಲಿ ಯಂಗ್ಸ್ಟರ್ಸ್ನ ಮೋಟಿವೇಟ್ ಮಾಡಬೇಕಾಗಿತ್ತು ಅದಕ್ಕೊಂದು ಪ್ಲಾಟ್ಫಾರ್ಮ್ ಅನಿಸ್ತು ಜಸ್ಟ್ ಒಂದು ತ್ರೀ ಅವರ್ಸ್ ಇದ್ದೆ ಅಷ್ಟೇ ಸರ್ ನಾಟ್ ಮೋರ್ ದೆನ್ ದಟ್ ನೀವು ಹೇಳ್ತಾ ಇರುವಂಥ ರೀತಿಗೆ ಸರಿಯಾಗಿದೆ ಅಂತ ನನಗೂ ಅನಿಸುತ್ತೆ ಯಾಕೆ ಅಂತಂದರೆ ಅನೇಕ ರಾಜಕಾರಣಿಗಳು ಸಚಿವರು ಇನ್ಕ್ಲೂಡಿಂಗು ಮಿನಿಸ್ಟ್ರಿ ಇನ್ಕ್ಲೂಡಿಂಗು ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಮೆರವಣಿಗೆಯ ಸಂದರ್ಭದಲ್ಲೇ ಡ್ಯಾನ್ಸ್ ಮಾಡಿರೋದಿದೆ ಅಲ್ಲಿ ಹೋಗ್ ಮಾಡಿರೋದ್ರಲ್ಲಿ ಒಂದು ಯಾಕೆ ಟೀಕೆ ಮಾಡ್ತಾ ಇದ್ದಾರೆ ವೈ ಪ್ರದೀಪ್ ಈಶ್ವರ್ ಯಾಕೆ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಲ್ಲಲ್ಲ ನೋಡಿ ರಾಜಕಾರಣದಲ್ಲಿ ಇದ್ದಾಗ ಟಾರ್ಗೆಟ್ ಆಗಲೇಬೇಕಾಗುತ್ತೆ ಬೇಕಾಗುತ್ತೆ ಅದು ವಿರೋಧ ಪಕ್ಷದ ಜವಾಬ್ದಾರಿಯ ಅವರು ಮಾಡ್ತಿದ್ದಾರೆ ಅವ್ರು ಏನಾದರೂ ಮಾತಾಡ್ಲಿ ಬಟ್ ಆದ್ರೆ ನೋಡಿ ಪಕ್ಷದವರು ನಮ್ಮ ನಮ್ಮ ಕರ್ನಾಟಕದ ಸಂಸ್ಕೃತಿ ಇಲ್ಲ ಯಾರು ಟೀಕೆ ಮಾಡ್ತಿಲ್ಲ ನಮ್ಮ ಪಕ್ಷದವ್ರು ಯಾರು ನನ್ನ ಟೀಕೆ ಮಾಡ್ತಿಲ್ಲ ಎಲ್ಲ ವಿರೋಧ ಪಕ್ಷದವರು ಇಲ್ಲ ಅಂದ್ರೆ ಇಲ್ಲ ಆ ಕಡೆ ಈ ಕಡೆ ಇರೋರು ಕೆಲವ್ರು ಲೋಕಲ್ ಅವರು ಇದು ಮಾಡ್ಬೋದು ಬಿಟ್ರೆ ಬಟ್ ಅದೊಂದು ಒಳಕ್ ಹೋಗಿದ ತಕ್ಷಣ ಒಂದು ಹುಟ್ಟಿದಾರೆ ಕನ್ನಡ ನಾಡಲ್ಲಿ ಒಂದು ಸಾಂಗ್ ಬಂದಾಗ ಒಂದು ಕರ್ನಾಟಕದ ಸಂಪ್ರದಾಯವನ್ನು ಬಿಂಬಿಸುವ ಒಂದು ಡೊಳ್ಳು ಕುಣಿತ ಬಂದಾಗ ಒಂದು ಸ್ಟೆಪ್ ಹಾಕ್ತಿಯಾ ಅಂದಾಗ ಹಾಕ್ತೀನಿ ತಪ್ಪೇನಿದೆ ಕರ್ನಾಟಕದ ಬಗ್ಗೆ ನೀವು ಅಲ್ಲಿ ಡಾನ್ಸ್ ಮಾಡಿರೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ನನ್ನ ವಾದ ಕೂಡ ಯಾಕೆ ಅಂತ ಅಂದ್ರೆ ನೀವು ಫಸ್ಟ್ ಟೈಮ್ ಅಲ್ಲ ಪ್ರದೀಪ್ ಈಶ್ವರ್ ಇಸ್ ನಾಟ್ ಫಸ್ಟ್ ಟೈಮ್ ನೋಡಿ ಕನ್ನಡದ ಪ್ರದೀಪ್ ಈಶ್ವರ್ ಇಸ್ ನಾಟ್ ಫಸ್ಟ್ ಟೈಮ್ ಕನ್ನಡ ಮಾನ್ಯ ಸಚಿವರುಗಳು ಕೂಡ ಸಚಿವರುಗಳು ಕೂಡ ಕೆಲವು ಕಾರ್ಯಕ್ರಮಗಳ ವೇದಿಕೆಗಳಲ್ಲಿ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ನಡು ರಸ್ತೆಯಲ್ಲೇನೆ ಕುಣಿದಿದ್ದಾರೆ ಅದು ಡಿಜೆ ಸಾಂಗ್ಸ್ಗಳಿಗೆ ನೀವು ಕನ್ನಡ ನಾಡ್ ಹುಟ್ಟಿದರೆ ಕನ್ನಡ ಹುಟ್ಟಬೇಕು ಒಂದು ಒಂದು ಕನ್ನಡದ ಸಂಪ್ರದಾಯವನ್ನ ಡೊಳ್ಳು ಕುಣಿತ ಬಂದಾಗ ಸರ್ ನನಗೆ ಕನ್ನಡ ಅಂದ್ರೆ ಪ್ರಾಣ ಅಭಿಮಾನ ಈ ಕನ್ನಡದ ಮಣ್ಣಲ್ಲಿ ಹುಟ್ಟಿದವನು ಒಂದು ಕನ್ನಡದ ಬಗ್ಗೆ ಸಾಂಗ್ ಬಂದ್ರೆ ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಾಂಗ್ ಬಂದ್ರೆ ಶಿವಣ್ಣ ಅವ್ರ ಸಾಂಗ್ ಬಂದ್ರೆ ನಾನು ನಾನಲ್ಲ ನೀವು ಸ್ಟೆಪ್ ಆಗ್ತೀರಾ ನಾನು ಹಾಕ್ತೀನಿ ಅದು ಸಹಜ ನಾನು ಅದರಲ್ಲೇನು ರಿಗ್ರೆಟ್ ಇಲ್ಲ ಹೋಗಿದ್ದೀನಿ ಒಂದು ಎಂಟ್ರಿ ಕೊಟ್ಟಿದ್ದೀನಿ ಸರ್ ಒಂದು ಸ್ಟೆಪ್ ಹಾಕಿ ಅಂದರು ನಾನು ಹಾಕಿದ್ದೀನಿ ಒಂದು ಸರ್ ಇಟ್ ಸಿ ಅಟ್ ದ ಎಂಡ್ ಆಫ್ ದ ಡೇ ಇದೊಂದು ಶೋ ಒಂದು ಬಿಗ್ ಬಾಸ್ ಅಲ್ಲಿ ಕರೆದಾಗ ನಾನು ಕರ್ನಾಟಕದ ಭಾಳಷ್ಟು ಜನ ಶೋ ನೋಡ್ತಾರೆ ಅವ್ರಿಗೊಂದು ಮೆಸೇಜ್ ಕೊಡಬೇಕಾಗಿತ್ತು ಹೋಗಿದ್ದೀನಿ ಕೊಟ್ಟಿದ್ದೀನಿ ಅದರಲ್ಲಿ ಖುಷಿನೂ ಇದೆ ಸರ್ ಖುಷಿನೂ ಇದೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಕುಣಿದಿರೋದ್ರಲ್ಲಿ ತಪ್ಪೇ ಇಲ್ಲ ಅಂತ ನಾನು ಹೇಳೋದು ಬಹಿರಂಗವಾಗಿ ಲೈವ್ ಅಲ್ಲಿ ಕುಣಿದಿರುವಂತವರೇ ಅನೇಕರು ಇದ್ದಾರೆ ಶಾಸಕರುಗಳು ಸಚಿವರುಗಳು ನಡು ರಸ್ತೆಯಲ್ಲೇ ಕುಣಿದಿದ್ದಾರೆ ಡಿ ಜೆ ಸಾಂಗ್ಸ್ಗಳಿಗೆ ಏನು ಗೊತ್ತಾ ಏನು ಗೊತ್ತಾ ಅರುಣ್ ಸರ್ ಅದು ಅವ್ರ ಪರ್ಸ್ಪೆಕ್ಟಿವ್ ಈಗ ಕೆಲವರು ಇಷ್ಟಪಡೋರು ಇರ್ತಾರೆ ಇಷ್ಟಪಡದವ್ರು ಇರ್ತಾರೆ ಈಗ ನೀವು ನಿನ್ನೆ ಬಿಗ್ ಬಾಸ್ ನೋಡಿರ್ತೀರಾ ನಾನು ಎಂತ ಮೆಸೇಜ್ ಹೇಳಿದ್ದೀನಿ ಅಲ್ಲಿ ಇವತ್ತು ಟೆಲಿಕಾಸ್ಟ್ ಆಗುತ್ತೆ ಮತ್ತೆ ನನ್ನ ಮೋಟಿವೇಶನ್ ಬರುತ್ತೆ ಇದೇನು ಅಂದ್ರೆ ಈಗ ನೀವು ನಿಮ್ಮ ಮಗ ಅಥವಾ ಮಗಳಿಗೆ ಲೈಫ್ ಲೆಸನ್ ಹೇಳ್ಬೇಕು ಅನ್ಕೊಂತೀರಾ ಅದನ್ನ ಬೆಟರ್ ಆಗಿ ನಾನೊಂದು ಟೀಚರಾಗಿ ನನ್ನ ಕರ್ನಾಟಕದ ಯಂಗ್ಸ್ಟರ್ಸ್ಗೆ ನೋಡ್ರಪ್ಪ ಅಪ್ಪಾಗಿಂತ ದೊಡ್ಡವ್ರು ಯಾರಿಲ್ಲ ಅಮ್ಮಾಗಿಂತ ದೊಡ್ಡವ್ರು ಯಾರಿಲ್ಲ ನಾನೊಂದು ಡೈಲಾಗ್ ಹೇಳಿದೆ ನೆನ್ನೆ ನೀವು ಇಷ್ಟಪಟ್ಟು ಹುಡುಗಿ ಗ್ರೇಟ್ ಅಲ್ಲ ಅಂತ ನಾನು ಹೇಳ್ತಿಲ್ಲ ನಿಮ್ಮ ತಾಯಿಯಷ್ಟು ಗ್ರೇಟ್ ಅಲ್ಲ ನೀವು ಇಷ್ಟಪಡೋ ಹುಡುಗ ಜೆಂಟ್ಲ್ಮ್ಯಾನ್ ಅಲ್ಲ ಅಂತ ನಾನು ಹೇಳ್ತಿಲ್ಲ ನಿಮ್ಮ ತಂದೆಯಷ್ಟು ಜೆಂಟ್ಲ್ಮ್ಯಾನ್ ಅಲ್ಲ ಫ್ಯಾಮಿಲಿ ಅಂದರೆ ಎಫ್ ಎ ಎಮ್ ಐ ಎಲ್ ವೈ ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅಂತ ಯಾಕೆ ಅಂದರೆ ಅರುಣ್ ಸರ್ ನಾನು ಪ್ರದೀಪ್ ಪ್ರದೀಪ್ ಮಾನ್ಯ ನಿನ್ನೆ ಅವ್ರೆಸ್ಕೊಂಡಿ ಕೇಳಿಸಿಕೊಂಡೆ ನನ್ನ ಸಹೋದ್ಯೋಗಿ ಮಾದೇಶ್ ಜೊತೆ ಮಾತಾಡಿದ್ ಕೇಳಿಸ್ಕೊಂಡೆ ನೀವು ತಪ್ಪು ಇಲ್ಲ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡುವಂತ ಕೆಲಸ ಮಾಡಿದ್ರೆ ಇನ್ ಅನೆದರ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ಇನ್ನೊಂದು ಹೊಸ ಇದರಲ್ಲಿ ನೋಡ್ತಾ ಇದ್ದೀನಿ ಏನು ಅಂತಂದ್ರೆ ಸರ್ಕಾರಿ ನೌಕರರಿಗೆ ಒಂದಿಷ್ಟು ನಿಯಮಗಳಿದೆ ಅವ್ರು ಯಾವುದು ಮಾತನಾಡೋ ಹಾಗಿಲ್ಲ ಎಲ್ಲೂ ಕೂಡ ಹೇಳಿಕೆಗಳನ್ನ ಕೊಡೋ ಹಾಗಿಲ್ಲ ಯಾವ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸೋ ಹಾಗಿಲ್ಲ ಅವ್ರು ಎಲ್ಲಾದ್ರೂ ಹೋಗಬೇಕು ಅಂತಂದ್ರೆ ಪರ್ಮಿಷನ್ ತೆಗೆದುಕೊಂಡು ಬೇಕು ಜನಪ್ರತಿನಿಧಿಗಳಿಗೆ ಅನ್ವಯವಾಗೋದಿಲ್ವಾ ಅವರು ಯಾವುದಾದ್ರೂ ಕಾರ್ಯಕ್ರಮಗಳಿಗೆ ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡಬಹುದಾ ಮಾಧ್ಯಮಗಳಲ್ಲಿ ಬರಬಹುದಾ ಇಂದ ಆ ಅಲ್ಲೂ ಕೂಡ ನೋಡ್ತಾ ಇದ್ದೀನಿ ಅಂತ ರಿಸ್ಟ್ರಿಕ್ಷನ್ಸ್ ನೋಡಿ ಸರ್ ಅಂತ ರಿಸ್ಟ್ರಿಕ್ಷನ್ಸ್ ಖಂಡಿತವಾಗೂ ಇಲ್ಲ ಯಾಕೆಂದ್ರೆ ಇದು ಫ್ರೀಡಮ್ ಆಫ್ ಸ್ಪೀಚ್ ಸರ್ ಇದು ಗೌರ್ಮೆಂಟ್ ಆಫ್ ಸ್ಪೀಚ್ ಬರಬೇಕಲ್ವಾ ಅವ್ರಿಗೆ ಯಾಕೆ ರಿಸ್ಟ್ರಿಕ್ಷನ್ ಅಲ್ಲಿ ಹೇಳಿಕೆಗಳನ್ನು ಕೊಡೋಕಿಲ್ಲ ಮನರಂಜನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಲ್ಲ ಜನಪ್ರತಿನಿಧಿಗಳು ಇದು ಅನ್ವಯ ಆಗಬೇಕಲ್ಲ ಕಾರಣ ಜನಪ್ರತಿನಿಧಿಗಳಿಗೂ ಕೂಡ ಜನ ಕೊಡುವಂತ ತೆರಿಗೆ ದುಡ್ಡಲೇ ಸಂಬಳ ಬರುತ್ತೆ ಇದು ಲಾರ್ಜರ್ ಪರ್ಸ್ಪೆಕ್ಟಿವ್ ಅಲ್ಲಿ ಆ ರಿಸ್ಟ್ರಿಕ್ಷನ್ಸ್ ಅದು ಎಂಪ್ಲಾಯ್ಸ್ ಇರ್ಬೋದು ಬಟ್ ನಾನು ಆ್ಯಸ್ ಎನ್ ಎಮ್ ಎಲ್ ಎ ನನಗೊಂದು ಜವಾಬ್ದಾರಿ ಇರುತ್ತೆ ಜನನ ಎಜುಕೇಟ್ ಮಾಡಬೇಕು ಅದು ಬರೀ ನನ್ನ ಕಾನ್ಸ್ಟಿಯೆನ್ಸಿ ಅಂತಲ್ಲ ನನಗೆ ಕರ್ನಾಟಕದ ಯಂಗ್ಸ್ಟರ್ಸ್ನ ಎಜುಕೇಟ್ ಮಾಡೋ ಒಂದು ಅವಕಾಶ ಸಿಕ್ಕಿದಾಗ ನಾನೊಂದು ಅವಕಾಶನ ಬಳಸ್ಕೊಂಡೆ ನಾನು ಆ ಅವಕಾಶನ ಬಳಸ್ಕೊಂಡು ಕರೆಕ್ಟ್ ಪಫೆಕ್ಟ್ಲಿ ಆಲ್ ರೈಟ್ ರಿಸ್ಟ್ರಿಕ್ಷನ್ಗೆ ಹೋಗಿ ತಪ್ಪು ಅಂತ ಪ್ರತಿ ಪ್ರದೀಭಿಸೋರು ನೀವು ಹೋಗಿದ್ದು ತಪ್ಪು ಅಂತ ಹೇಳ್ತಿಲ್ಲ ನೀವು ಮಾತನಾಡಿದ್ದು ಅದ್ಭುತವಾಗಿದೆ ಮೋಟಿವ್ ಮಾಡೋ ರೀತಿಯಲ್ಲಿತ್ತು ತಂದೆ ತಾಯಿ ಬಗ್ಗೆ ಪ್ರೀತಿ ಹುಟ್ಟಿಸೋ ರೀತಿಯಲ್ಲಿ ಯುವಕರಿಗೆ ಒಂದಿಷ್ಟು ಮೆಸೇಜ್ ಕೊಡುವಂತ ಕೆಲಸವನ್ನ ಮಾಡಿದಿರ ಡಾನ್ಸ್ ಮಾಡಿದ್ದು ತಪ್ಪಲ್ಲ ಅದನ್ನು ಆಲ್ರೆಡಿ ಎಲ್ಲ ಶಾಸಕರು ಮಾಡಿದ್ದಾರೆ ಸಚಿವರುಗಳು ಮಾಡಿರೋದಿದೆ ಕೆಲವರು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೆಲವು ಟೈಮಲ್ಲಿ ಅಲ್ಲಲ್ಲ ಕಾಣಿಸ್ಕೊಂಡಿರೋದಿದೆ ಕಾಣಿಸ್ಕೊಂಡಿರೋದು ಇದೆ ಸೊ ತಪ್ಪಲ್ಲ ಬಟ್ ನನ್ನ ಅದರ ಇನ್ನೊಂದು ವೇ ಅಲ್ಲಿ ನಾನು ನೋಡ್ತಾ ಇದ್ದೀನಿ ಆ ವಿಚಾರದ ಬಗ್ಗೆ ನಿಮ್ ಜೊತೆಗೆ ಮಾತನಾಡ್ತೀನಿ ಕಾರಣ ನೀವು ಕೋಚಿಂಗ್ ಕ್ಲಾಸ್ಗಳನ್ನು ನಡೆಸ್ತೀರಾ ಸರ್ಕಾರಿ ನೌಕರರಿಗಿರುವಂತಹ ನಿಯಮಗಳು ಒಬ್ಬ ಜನಪ್ರತಿನಿಧಿಗಳಿಗೆ ಯಾಕಿರೋದಿಲ್ಲ ಒಬ್ಬ ಜನಪ್ರತಿನಿಧಿ ಸರ್ಕಾರಿ ನೌಕರರು ಅವ್ರು ಹೇಳ್ದಂಗೆ ಕೇಳಬೇಕು ಸರ್ಕಾರಿ ಏನು ನೀವು ನೀವೇನೇ ಹೇಳಿದ್ರು ಪಾಪ ಅವ್ರು ಕೇಳಬೇಕು ಸರ್ಕಾರಿ ನೌಕರು ಅವ್ರಿಗೂ ಜನ ಕಟ್ಟಿರುವಂಥ ತೆರಿಗೆ ದುಡ್ಡಲ್ಲೇ ಸಂಬಳ ಬರುತ್ತೆ ನಿಮಗೂ ಜನ ಕಟ್ಟಿರುವಂಥ ತೆರಿಗೆ ದುಡ್ಡಲ್ಲೇ ಸಂಬಳ ಬರುತ್ತೆ ನಿಮಗೆ ಪೊಸಿಷನ್ ಇರುತ್ತೆ ಆದರೆ ನಿಮಗೆ ಈ ನಿಯಮಗಳು ಅನ್ವಯಿಸೋದಿಲ್ಲ ಸರ್ಕಾರಿ ನೌಕರಗಳಿಗೆ ಈ ನಿಯಮಗಳು ಅನ್ವಯಿಸುತ್ತೆ ಅವರು ಯಾವುದು ಕೋಚಿಂಗ್ ಕ್ಲಾಸ್ ಮಾಡೋ ಹಾಗಿಲ್ಲ ಅವರು ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನು ಎಲ್ಲೂ ಕೊಡೋ ಹಾಗಿಲ್ಲ ಅವರು ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸುವಂಗಿಲ್ಲ ಈ ಇದು ನಿಮಗೆ ಯಾಕಿರೋದಿಲ್ಲ ಅಂತ ನನಗೆ ಬಟ್ ಅದು ನನಗೂ ಗೊತ್ತಿಲ್ಲ ಸರ್ ನಮ್ಗೆ ಆ ರಿಸ್ಟ್ರಿಕ್ಷನ್ಸ್ ತಂದರೆ ಆ ರಿಸ್ಟ್ರಿಕ್ಷನ್ಸ್ ತಂದರೆ ಅದನ್ನ ನಾವು ಫಾಲೋ ಮಾಡ್ತೀವಿ ರಿಸ್ಟ್ರಿಕ್ಷನ್ ತಂದರೆ ಇದು ಸರ್ಕಾರದ ಮಟ್ಟದಲ್ಲಿ ಇದು ಲಾರ್ಜ್ ಬಂದರೆ ಮಾಡ್ತೀವಲ್ಲ ಸರ್ ಈಗ ಸರ್ ಒಂದು ಶಾಸಕರಾಗಿ ನಮ್ಮದೇ ಆದಂಥ ಜವಾಬ್ದಾರಿಗಳಿದೆ ಅದನ್ನ ನಾವು ನಿರ್ವಹಿಸ್ತಾ ಇದ್ದೀವಿ ಮಾಡ್ತಿದ್ವಿ ಈಗ ನಾನು ಮನೆ ಮನೆಗೆ ಹೋಗಿ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮಾಡಿ ನಾಲ್ಕರಿಂದ ಐದು ತಾಸು ಪ್ರತಿಯೊಬ್ಬರು ಕಷ್ಟನೂ ಕೇಳ್ತಾ ಇದ್ದೀನಿ ಇಪ್ಪತ್ತು ಸಾವಿರ ಜನ ಮಕ್ಕಳಿಗೆ ನಾನು ಬಟ್ಟೆ ಕೊಡಿಸಿದ್ದೀನಿ ಐದು ಆ್ಯಂಬುಲೆನ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದೆಲ್ಲ ನಾನು ನನ್ನ ಜನಕ್ಕೋಸ್ಕರ ಮಾಡ್ತಿರೋದು ಸರ್ ಇನ್ನೊಂದು ಒಂದು ವೆಬ್ಸೈಟ್ ಸ್ಟಾರ್ಟ್ ಮಾಡಿ ಪ್ರತಿಯೊಂದು ಮನೆಗೂ ನನ್ನ ಕಾನ್ಸ್ಟಿಯೆನ್ಸಲ್ಲಿ ಏನು ಅರವತ್ತು ಸಾವಿರಕ್ಕೂ ಹೆಚ್ಚು ಮನೆ ಇದೆ ಪ್ರತಿಯೊಂದು ಮನೆಗೂ ಒಂದು ಕ್ಯೂ ಕೋಡ್ ಇರೋ ಪೋಸ್ಟರ್ ಕೊಟ್ಟಿದ್ದೀನಿ ಅವ್ರು ಏನೇ ಸಮಸ್ಯೆ ಅದನ್ನು ಸ್ಕ್ಯಾನ್ ಮಾಡಿ ಡೈರೆಕ್ಟಾಗಿ ಹೇಳುವುದು ಡೈಲಿ ನಾನು ನಲವತ್ತೈದು ಜನಕ್ಕೆ ನಲವತ್ತರಿಂದ ಐವತ್ತು ಜನಕ್ಕೆ ನಾನು ಫೋನ್ ಮಾಡಿ ನಾನೇ ಮಾತಾಡ್ತೀನಿ ರಿಸಾಲ್ವ್ ಮಾಡ್ತಿದ್ದೀನಿ ತುಂಬ ಎಫೆಕ್ಟಿವ್ ವಿ ಆರ್ ರನ್ನಿಂಗ್ ಸರ್ ಇಷ್ಟೆಲ್ಲ ಇಷ್ಟೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡುವಂತ ಪ್ರದೀಪ್ ಈಶ್ವರ್ ಅವರು ಈ ಒಂದು ವಿಚಾರದಿಂದಾಗಿ ಅನೇಕ ಟೀಕೆಗಳನ್ನು ಎದುರಿಸೋ ಮಟ್ಟಕ್ಕೆ ಬಂದುಬಿಟ್ರು ಅಂತ ಏನು ಅರುಣ್ ಸರ್ ಏನು ಟೀಕೆಗಳಿಲ್ಲ ಜನಕ್ಕೆ ನನ್ನ ಮೇಲೆ ಇರೋ ಪ್ರೀತಿ ಗೌರವ ಇನ್ನೂ ಜಾಸ್ತಿ ಆಗಿದೆ ಚಿರಪರಿಚಿತ್ರ ಬಿಡಿ ಮನೆ ಮನೆಗೆ ನಾನು ಇನ್ನೂ ಚೆನ್ನಾಗಿ ಇಷ್ಟಪಡ್ತಾರೆ ಅಲ್ಲ ಜನ ನನ್ನ ನನ್ನ ಐಡಿಯಾಸ್ ವ್ಯೂಸು ಅವ್ರಿಗೆ ತಲುಪಿತು ಬಟ್ ಯಾರೋ ಕೆಲವರು ಅಭಿಪ್ರಾಯನ ನಾವು ಜಾಸ್ತಿ ಸೀರಿಯಸ್ ಆಗಿ ತಗೋಬಾರ್ದು ಅದು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮನ್ನ ನೀವು ನೀವು ಅವ್ರನ್ನ ಸೋಲಿಸಿ ಗೆದ್ದು ಬಂದ್ರಿ ಸೋತಿರೋರು ನಿಮ್ಮ ಬಗ್ಗೆ ಅನೇಕ ಟೀಕೆಯನ್ನ ಮಾಡ್ತಾ ಇದ್ದೀವಿ ಇಲ್ಲ ಅವರು ನೋಡಿ ಸರ್ ವಿರೋಧ ಪಕ್ಷದಲ್ಲಿದ್ದಾಗ ಅದು ಅವ್ರ ಜವಾಬ್ದಾರಿ ಅದು ಮಾಡಬೇಕು ಬಟ್ ಅವ್ರು ಇನ್ನೂ ಚೆನ್ನಾಗಿ ಇದನ್ನು ಬಳಸ್ಕೊಬೋದಾಗಿತ್ತು ಅನ್ನೋ ಅವಕಾಶ ಅನ್ನೋದೇ ನಾನು ಬೇಜಾರು ಹೇಗೆ ಈಗ ಒಂದು ದಿನ ಹೆಂಗು ನಿನ್ನೆ ಹೆಂಗು ಎಲ್ಲ ಎಲ್ಲ ಅಲ್ಲ ಸ್ವಲ್ಪ ಚೆನ್ನಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಚಾನೆಲ್ಸಲ್ಲಿ ಕೂತ್ಕೊಂಡು ಪ್ರದೀಪ್ ಹಂಗೆ ಪ್ರದೀಪ್ ಹಿಂಗೆ ಪ್ರದೀಪ್ ಹೋದ ಅದು ವಿರೋಧ ಪಕ್ಷ ಸ್ಟ್ರಾಂಗ್ ಆಗಿರಬೇಕು ಸರ್ ನಮಗೂ ಇವ್ರು ಬೇಜಾರು ತರಿಸ್ತಾರೆ ಇವರು ಇನ್ನೊಂಚೂರು ಸ್ಟ್ರಾಂಗ್ ಆಗಿದ್ದರೆ ಒಂಚೂರು ಚೆನ್ನಾಗಿರೋದೇ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಲ್ಲ ನಿನ್ನೆ ಒಂದು ಸಿಚುವೇಶನ್ ಹಂಗಲ್ಲ ಸರ್ ನಿನ್ನೆ ಒಂದು ಸಿಚುವೇಶನ್ನ ನಾನು ಸುಧಾಕರ್ ಅವ್ರ ಅವ್ರ ಫ್ರೆಂಡ್ ಆಗಿ ಹೇಳ್ತಿದ್ದೀನಿ ಅಣ್ಣ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋಬೋದಾಗಿತ್ತು ನೀವು ನನ್ನ ನಿನ್ನೆ ಸಂಜೆವರೆಗೂ ಎಲ್ಲ ಟಿವಿಯವರು ತೋರಿಸ್ತಾ ಇದ್ರು ಬಂದು ಚಾನಲ್ಗಳಲ್ಲಿ ಕೂತು ಪ್ರದೀಪ್ ಈಶ್ವರ್ ಅದು ನಾನು ಹೇಳ್ತಾ ಇದ್ದೀನಿ ಒಳ್ಳೆ ವಿಮರ್ಶೆ ಅದು ಆಗ್ತಿಲ್ಲ ಅದನ್ನ ಬಳಸ್ಕೊಳಕ್ ಬರ್ತಿಲ್ಲ ಅನ್ನೋದೇ ನಾನು ಬೇಜಾರು ಅಲ್ಲ ಯಾರಿಗೂ ಗೊತ್ತಿರಲಿಲ್ವಲ್ಲ ನೀವು ಟೂ ತ್ರೀ ಅವರ್ಸಿಗೆ ಮಾತ್ರ ಗೆಸ್ಟ್ ಆಗಿ ಹೋಗಿದ್ದೀರಾ ಅಂತ ಹೇಳಿ ನಾನು ಹೇಳೋದು ಅದಕ್ಕೆ ಪೇಷನ್ಸ್ ಬೇಕಾಗಿತ್ತು ನಿನ್ನೆ ಶೋ ಮೋಡ ನೋಡೋವಾಗಾದರೂ ತೆಪ್ಪಗಿರಬೇಕಾಗಿತ್ತು ಈ ಒಂದು ಎಮ್ ಎಲ್ ಎ ನೂರು ದಿನ ಬಿಗ್ ಬಾಸ್ ಹೌಸ್ಗೆ ಹೋಗೋಕ್ಕಾಗುತ್ತಾ ಥಿಂಕ್ ಮಾಡಿ ಕಾಮನ್ ಕ್ವಶನ್ ಇದು ನೂರು ದಿನ ಕಾನ್ಸ್ಟಿನ್ಸಿ ಬಿಟ್ಟು ಹೋಗೋಕ್ಕಾಗುತ್ತಾ ನಾವು ಎರಡು ಮೂರು ದಿನ ಕಾನ್ಸ್ಟಿಟ್ಯುನ್ಸಿಗೆ ಹೋಗ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ನಮ್ಮ ಜವಾಬ್ದಾರಿಗಳು ಹೆಚ್ಚಿರುತ್ತೆ ಅಲ್ಲೊಂದು ಕರೆದಿರ್ತಿವಿ ಒಂದು ಕ್ಯೂರಿಯಾಸಿಟಿ ಅಲ್ವಾ ಸರ್ ಈಗ ನಿಮ್ಮ ಚಾನಲಲ್ಲಿ ಈಗ ನೀವು ಯಾವತ್ತೋ ಒಂದು ಇಂಟರ್ವ್ಯೂಗೆ ಬಂದಾಗ ಸರ್ ಫಸ್ಟ್ ಇಂಟರ್ವ್ಯೂ ನಮಗೆ ಕೊಡಿ ಅನ್ಬೋದು ಇಲ್ಲ ಅಲ್ಲ ಈ ತರ ಅಂದಾಗ ಆ ಕನ್ನಡವರು ಕನ್ನಡವ್ರು ನಿನ್ನೆ ಸಂಜೆವರೆಗೂ ಒಂದು ಕ್ಯೂರಾಸಿಟಿ ಮೇಂಟೈನ್ ಮಾಡೋಣ ಅಂದರೆ ನಾನು ಸೈಲೆಂಟಾಗಿದ್ದೆ ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಅತ್ಯಂತ ಗಂಭೀರವಾಗಿ ಬರ್ತಾ ಇರುವಂತಹ ಆರೋಪ ಏನು ಅಂತಂದ್ರೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಯಾವುದು ಕೂಡ ಭಾಗಿಯಾಗ್ತಾ ಇಲ್ಲ ಪ್ರತಿ ತಿಂಗಳು ನಡೆಯುವಂತಹ ಸಭೆಗಳಿಗೂ ಕೂಡ ಹಾಜರಾಗ್ತಾ ಇಲ್ಲ ಜಯಂತಿಗಳಲ್ಲಿ ಹಾಜರಾಗ್ತಾ ಇಲ್ಲ ಈ ರೀತಿಯಾದಂತಹ ಟೀಕೆಗಳು ಪ್ರದೀಪ್ ಈಶ್ವರ್ ಅವರ ಮೇಲೆ ಇಲ್ಲ ಸರ್ ಅಂಥದ್ದೇನಿಲ್ಲ ಇವತ್ತೊಂದು ದಿನಪತ್ರಿಕೆಯಲ್ಲಿ ಬರೆದಿದ್ದಾರೆ ಬಟ್ ನಾನೊಂದು ನಿಮಗೆ ಕ್ಲಿಯರ್ ಮಾಡ್ತೀನಿ ನಮ್ಮಲ್ಲಿ ಜಿಲ್ಲಾ ಮಟ್ಟದ ಕೆ ಡಿ ಪಿ ಸಭೆ ಎಲ್ಲ ಜಿಲ್ಲೆಗಳಲ್ಲಿ ಒಂದು ದಿನ ನಡೆದರೆ ನನ್ನ ಜಿಲ್ಲೆಯಲ್ಲಿ ಕೆ ಡಿ ಪಿ ಸಭೆ ಮೂರು ದಿನ ನಡೆಯುತ್ತೆ ಯಾಕೆಂದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ತುಂಬ ಕೂಲಂಕುಷವಾಗಿ ತುಂಬ ಒಂದು ಅದ್ಭುತವಾದ ಮಿನಿಸ್ಟರ್ ಸಿಕ್ಕಿದ್ದಾರೆ ನಮಗೆ ಅವರು ತ್ರೀ ಡೇಸ್ ಕೆ ಡಿ ಪಿ ಸಭೆ ನಡೆಯುತ್ತೆ ನಾನು ಎರಡು ದಿನ ಅಟೆಂಡ್ ಆಗಿರ್ತೀನಿ ಮೂರನೇ ದಿನ ಪ್ಯಾರಲಾಗಿ ಆ ಸಭೆ ನಡೆಯುವಾಗ ನಾನು ಮಂಚೇನಹಳ್ಳಿಯಲ್ಲಿ ಜನಸ್ಪಂದನೆ ಅಂತ ಒಂದು ಕಾರ್ಯಕ್ರಮ ನಡೆಸ್ತಿರ್ತೀನಿ ಪಿಡ್ಚಲಹಳ್ಳಿಯಲ್ಲಿ ಒಂದು ಹಸು ಕುರಿ ವಿತರಣೆ ಕಾರ್ಯಕ್ರಮದಲ್ಲಿ ಆವತ್ತು ಅವತ್ತು ಮಿನಿಸ್ಟ್ರಿಗೆ ಹೇಳಿದ್ದೆ ಸರ್ ಹಿಂಗೆ ಮೊದಲೇ ಆ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅಂತ ಎರಡನೇದು ಒಂದು ಜಯಂತಿ ಇದ್ದಾಗ ಆ ಜಯಂತಿ ಇದ್ದಾಗ ಅವತ್ತು ಅವರು ಒಂದು ಡೇಟಲ್ಲಿ ಫಿಕ್ಸ್ ಮಾಡ್ತಾರೆ ಆವತ್ತು ಅಷ್ಟೇ ನಾನು ಇನ್ನೊಂದು ಕಡೆ ಜನಸ್ಪಂದನೆ ಕಾರ್ಯಕ್ರಮ ಹಾಕೊಂಡ್ಬಿಟ್ಟಿರ್ತೀನಿ ಈಗ ಒಂದು ಟ್ವೆಂಟಿ ಡೇಸ್ ಬ್ಯಾಕು ಟ್ವೆಂಟಿ ಫೈವ್ ಡೇಸ್ ಬ್ಯಾಕ್ ಅಂದರೆ ಈಗ ಜನರಲ್ ಆಗಿ ಕೆಲವು ಟೈಮ್ ಜಯಂತಿ ಏನಾಗುತ್ತೆ ಅಂದರೆ ಸರ್ ಅದು ಇರೋ ದಿನ ಬಿಟ್ಟು ಬೇರೆ ದಿನ ಸೆಲೆಬ್ರೇಟ್ ಮಾಡ್ತಾರೆ ಕೆಲವರು ಹಂಗೆ ಆ ಒಂದು ಜಯಂತಿಗೆ ಇದಕ್ಕೆ ಬಿಟ್ಟರೆ ನಾನು ಸರ್ ಬೆಳಗ್ಗೆ ಅರುಣ್ ಸರ್ ಜನ ಬೈಯೋರು ಬೈಲಿ ಹೊಗಳೋರು ಹೊಗಳಿ ನಾನು ನಾಲ್ಕೂವರೆಗೆ ಎದ್ದು ಆರು ಗಂಟೆಗೆ ಡೈಲಿ ನಾಲ್ಕೈದು ಅವರು ಮನೆ ಮನೆಗೂ ಹೋಗಿ ಕಷ್ಟ ಕೇಳಿ ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿ ಜನಕ್ಕೆ ಸ್ಪಂದಿಸ್ತಾ ಇದ್ದೀನಿ ಹಾಂ ಇವತ್ತು ಹತ್ತನೇ ಕ್ಲಾಸು ಪಿ ಯು ಸಿ ಡಿಗ್ರಿ ಓದ್ತಿರೋ ಏಳು ಸಾವಿರ ಜನಕ್ಕೆ ಹತ್ತತ್ರ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಐದು ಆ್ಯಂಬುಲೆನ್ಸ್ ಫ್ರೀ ಬಿಟ್ಟಿದ್ದೀನಿ ಹಾಂ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಕನ್ನಡ ಮೀಡಿಯಂ ಸ್ಕೂಲ್ ಮಕ್ಕಳಿಗೆ ಎಲ್ರಿಗೂ ಅವರು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದಕ್ಕೆ ಇಪ್ಪತ್ ಸಾವಿರ ಜನ ಮಕ್ಕಳಿಗೆ ನಾನು ಮೊನ್ನೆ ಬಟ್ಟೆ ಕೊಡಿಸಿದೀನಿ ಆಟೋ ಡ್ರೈವರ್ಸ್ ಮಕ್ಳಿಗೆ ಸ್ಕಾಲರ್ಶಿಪ್ ಕೊಡ್ತಿದೀನಿ ಇಷ್ಟೆಲ್ಲ ಯಾಕೆ ಮಾಡ್ತಿದ್ದೀನಿ ಸರ್ ಜವಾಬ್ದಾರಿ ಇಲ್ದೇನೆ ಮಾಡ್ತೀನಿ ಹೋಗ್ಲಿ ಥಿಂಕ್ ಮಾಡಿ ಸರ್ ಮನೆ ಮನೆಗೂ ಒಂದು ಎಂ ಎಲ್ ಎ ಹೋಗಿ ಕಷ್ಟ ಕೇಳೋದ್ರು ನೋಡಿದ್ರ ನೀವು ಎಸ್ ಏನ್ ಪ್ರದೀಪ್ ಅಲ್ಲ ನಮ್ಮ ಆತ್ಮ ಸಾಕ್ಷಿಯಾಗಿ ನಾನು ಮಾಡ್ತಾ ಇರುವಂತದ್ದು ಒಳ್ಳೇದನ್ನ ಮಾಡ್ತಾ ಇದ್ದೀನಿ ನನ್ನಿಂದ ಒಳ್ಳೇದ್ ಮಾಡಕ್ ಸಾಧ್ಯ ಆಗ್ತಾ ಇದೆ ಯಾರೋ ನಿಂತ್ಕೊಂಡು ಎಲ್ಲೋ ಏನೋ ಹೇಳುತ್ತಾ ಇದಾರೆ ಅನ್ನೋದಕ್ಕೆ ಡೋಂಟ್ ಕೇರ್ ಅಂತ ಅಂತ ಮುಂದೆ ಹೆಜ್ಜೆಯನ್ನ ಮಾಡ್ತಾ ನಿಮ್ಮ ಇನ್ನೊಂದು 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 ಅರುಣ್ ಸರ್ ನಾನೊಂದು ಸಿ ನಾನು ಮೊದಲೇ ಹೇಳಿದ್ದೆ ಚುನಾವಣೆಗಿಂತ ಮುಂಚೆ ನನ್ನ ಚಿಕ್ಕಬಳ್ಳಾಪುರ ಇಮೇಜ್ ನಾನು ಸ್ಟೇಟಿಗೆ ಹೇಳ್ಬೇಕು ಈಗ ನಾನು ಚಿಕ್ಕಬಳ್ಳಾಪುರಕ್ಕೆ ಇಂಡಸ್ಟ್ರೀಸ್ ತರಬೇಕು ಅಂತಿದೀನಿ ಟೂರಿಸಮ್ನ ಟೂರಿಸಂನ ಡೆವಲಪ್ ಮಾಡಬೇಕು ಅಂತ ಈಗ ನನ್ನ ಈ ಇವೆಲ್ಲ ಏನಾಗುತ್ತೆ ನಾನು ನೋಡಿ ಅಲ್ಲೂ ನಾನು ನಂದಿ ಕ್ಷೇತ್ರದ ಬಗ್ಗೆ ಮಾತಾಡಿದ್ದೀನಿ ಭೋಗನಂದೀಶ್ವರ ಟೆಂಪಲ್ ಬಗ್ಗೆ ಮಾತಾಡಿದ್ದೀನಿ ಬಿಗ್ ಮೋಸ್ಟ್ಲಿ ಇವತ್ತು ಟೆಲಿಕಾಸ್ಟ್ ಮಾಡಬಹುದು ನಾನು ನನ್ನ ಐತಿಹಾಸಿಕ ಸ್ಥಳಗಳ ಬಗ್ಗೆ ಮಾತಾಡಿದ್ದೀನಿ ನಾನು ಟೂರಿಸಮ್ನ ನನ್ನ ಕ್ಷೇತ್ರದಲ್ಲಿ ಇಂಪ್ರೂವ್ ಮಾಡಬೇಕು ಅಂದರೆ ನನ್ನ ಕಾನ್ಸ್ಟಿಟ್ಯೂನ್ಸಿನ ಇಟ್ಸ್ ಇಟ್ಸ್ ಅ ವೇ ಟು ಪ್ರೊಜೆಕ್ಟ್ ವಾಟ್ ವಿ ಆರ್ ಅಂತ ಇದೊಂದು ಪ್ಲಾಟ್ಫಾರ್ಮ್ ಅಷ್ಟೇ ಸರ್ ಅದಕ್ಕೆ ಹೋದೆ ಹೋಗಿ ಬಂದೆ ನಿಮ್ಮ ಕ್ಷೇತ್ರದಲ್ಲೂ ಕೂಡ ಬರ ಇದೆ ದಯವಿಟ್ಟು ಆ ಬಗ್ಗೆ ಒಂಚೂರು ಗಮನ ಹರಿಸಿ ಅಂತ ನನ್ನ ಕಳಕಳಿ ವಿಚಾರ ಯಾಕಂದ್ರೆ ರೈತರ ವಿಚಾರ ರೈತರ ವಿಚಾರ ಬಂದಾಗ ನಾನು ಬಹಳ ಎಮೋಷನಲ್ ಆಗ್ಬಿಡ್ತೀನಿ ದಯವಿಟ್ಟು ಬರ ಬಂದಿದೆ ಅದ್ರ ಬಗ್ಗೆ ಒಂಚೂರು ಗಮನ ಕೊಡಿ ಅಷ್ಟೇ ಎಸ್ ತುಂಬಾ ಆಕ್ಟಿವ್ ಆಗಿ ಇದೀನಿ ನಾನು ನನಗೆ ರೈತರ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಮಹಿಳೆಯರ ಬಗ್ಗೆ ಅವರ ಭವಿಷ್ಯದ ಬಗ್ಗೆ ನನ್ನದು ತುಂಬಾ ಕಾಳಜಿ ಇದೆ ಖಂಡಿತವಾಗೂ ಸರ್ ಓಕೆ ತುಂಬಾ ಧನ್ಯವಾದಗಳು ಪ್ರದೀಪ್ ಈಶ್ವರ್ ಅವರೇ ಮಾನ್ಯ ಶಾಸಕರು ನಮ್ಮ ಜೊತೆ ಇಷ್ಟೊತ್ತು ಜಾಯಿನ್ ಆಗಿದೆ ತುಂಬಾ ಧನ್ಯವಾದಗಳು ತುಂಬಾ ಧನ್ಯವಾದಗಳು ಎಸ್ ಇದು ಮಾನ್ಯ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರ ಮಾತು ಅವರು ಹೇಳ್ತಾ ಇದ್ದಿದ್ದು ಒಂದೇ ನಮಗೂ ಹಂಗ ನಿಯಮ ತಂದ್ರೆ ನಾವು ಹೋಗೋದಿಲ್ಲ ಬಟ್ ನಮಗೆ ನಿಯಮಗಳಿಲ್ಲ ಏನು ಸಮಸ್ಯೆ ಇಲ್ಲ ನಾವು ಹೋಗಿದೀವಿ ಅಲ್ಲಿ ಬೇರೆ ಏನು ಮಾಡಕ್ ಹೋಗಿರ್ಲಿಲ್ಲ ಇನ್ಸ್ಪೈರ್ ಆಗಿರುವಂತ ಒಂದು ಮಾತನಾಡಕ್ ಹೋಗಿದ್ದೀನಿ ಸೊ ಹಾಗಾಗಿ ಅದ್ರಲ್ಲಿ ತಪ್ಪೇನಿದೆ ಅಂತ ಅವ್ರ ಮಾತು